ಲೈಫ್ ಸಿಂಪಲ್ ಆಗಿರ್ಬೇಕು ಗುರು. ಒಂದು ಮಲೈ ಚಾಯ್, ಒಂದು ಸನ್ಸೆಟ್, ಒಂದು ಕ್ಯಾಬ್ ರೈಡ್. ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದಂದ್ರೆ ಇಷ್ಟ. ಹೆವಿ ಸೆಕ್ಯೂರಿಟಿ ಎಲ್ಲ ಇದೆ ಗುರು ಇಲ್ಲಿ. ಈ ಬಿಸಿಲಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಗುರು, ನಾನು ಇಲ್ಲಿ ಬಂದಿದ್ದೀನಿ. ಸೊ ಈ ಬೈಕ್ ಹತ್ರ ನಾ ಸ್ವಲ್ಪ ಈ ಥರ ಕಾಣಿಸ್ತಾ ಇದ್ದೀನಿ, ಇಷ್ಟು ದೊಡ್ಡದಿದೆ. ಇಲ್ಲಿ ಒಂದು ಬೆಡ್ ಶೇಪಲ್ಲಿ ಒಂದು ಕಾರ್ ಮಾಡಿದ್ದಾರೆ. ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್. ಒಂದಿನ ಈ ಕಾರ್ನ ಓಡಿಸ್ಬೇಕು ಗುರು, ಮಜಾ ಬರುತ್ತೆ. ಹೇ ವಾಟ್ಸ್ ಅಪ್ ಗೈಸ್, ಆ್ಯಂಡ್ ಇನ್ನೊಂದು ವ್ಲಾಗ್ಗೆ ಸ್ವಾಗತ. ಇವಾಗ ಸೀರಿಯಸ್ ಹೆಂಗೆ ಹೇಳ್ತಾ ಇದ್ದೀನಿ, ಬೆಳಗ್ಗೆ ಹೊತ್ತು 2 ಗಂಟೆ ಆಗಿದೆ. ಸಖತ್ ಟಯರ್ಡ್ ಹೆಂಗಿದ್ದೀನಿ. ನೆನ್ನೆ ರೆಸ್ಟೋರೆಂಟಲ್ಲಿ ಎಲ್ಲ ತುಂಬ ಕೆಲಸ ಆಯಿತು. ಬಟ್ ಇವತ್ತು ಹೈದರಾಬಾದ್ಗೆ ಒಂದು ಶೂಟ್ಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಔಟ್ ಆಫ್ ಕರ್ನಾಟಕ ವ್ಲಾಗ್ ಬರ್ತಾ ಇದೆ. ಸೊ ಹೋಗಿ ಆ ಶೂಟ್ ಮಾಡಿ ಹೈದರಾಬಾದ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ವಾಪಸ್ ಬರ್ತೀನಿ. ಏನೂ ಜಾಸ್ತಿ ಟೈಮ್ ಇಲ್ಲ, ಒಂದು ದಿನದ್ದು ಟ್ರಿಪ್ ಅಷ್ಟೇ. ಸೊ ಇಟ್ಸ್ ಗೋನ್ ಬಿ ಫನ್, ಲೆಟ್ಸ್ ಗೋ. ಆ್ಯಂಡ್ ಇವಾಗ ಒಂದು ಏರ್ಪೋರ್ಟ್ ಲುಕ್ ರೆಡಿ ಮಾಡಿದ್ದೀನಿ. ಸೊ ಅದನ್ನು ಇವಾಗ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆ ನಾ ಹಾಕೋ ಶೂಸ್, ಇದು ನನ್ನ ಟ್ರಾವೆಲ್ ಸ್ಕಾಟ್ ಜಾರ್ಡನ್ 6. ಸಿನ್ಸ್ ನಾ ಗ್ರೀನ್ ಕಲರ್ ಹಾಕಿದ್ದೀನಿ, ಅದು ಕರೆಕ್ಟಾಗಿ ಇರುತ್ತೆ ಅಂದ್ಕೊಂಡಿದ್ದೀನಿ. ಇದೆ ಔಟ್ಫಿಟ್, ಒಂದು ಗ್ರೀನ್ ಕ್ವಾಡ್ ಸೂಟ್, ಆ್ಯಂಡ್ ಇಲ್ಲಿ ಇದೆ ಶೂಸ್. ಚೆನ್ನಾಗಿ ಕಾಣ್ತಾ ಇದೆ. ಐ ಥಿಂಕ್ ಇಟ್ಸ್ ಅ ನೈಸ್ ಏರ್ಪೋರ್ಟ್ ಲುಕ್. ಸೊ ಆನ್ ದ ವೇ ಜರ್ನಿಯಲ್ಲಿ ಸಿಗ್ತೀನಿ. ಓಕೆ, ಸೊ ನನ್ನ ಅಮ್ಮನೂ ನನ್ನ ವೇಕಪ್ ಮಾಡೋಕ್ಕೆ ಎದ್ದೇ ಇದ್ದಾರೆ. ಸೊ ಲೆಟ್ಸ್ ಸೇ ಬೈ ಬೈ ಟು ಮೈ ಮಮ್. ಮ್ಯಾನ್, ಭಯಂಕರ ನಿದ್ದೆ ಕಣ್ಣಲ್ಲಿ ಇದ್ದೀನಿ, ಮಲಗೇ ಬಿಟ್ಟೆ. ಬಟ್ ಇಲ್ಲಿ ಏರ್ಪೋರ್ಟ್ಗೆ ರೀಚ್ ಆಗಿದ್ದೀನಿ. ಟೈಮ್ ಟು ಗೋ ಚೆಕ್ ಇನ್. ಈ ಫ್ಲೈಟ್ ಜರ್ನಿ ಬಗ್ಗೆ ನನಗೆ ಇದೇ ಇಷ್ಟ ಇಲ್ಲ ಗುರು. ಟೈಮ್ ಆಗುತ್ತೆ, ಟೈಮ್ ಡಿಲೇ. ಓಕೆ, ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ಹೈದರಾಬಾದ್ ರೀಚ್ ಆಗಿದ್ದೀನಿ. ಇವಾಗ ಓಲಾ ಕ್ಯಾಬ್ನ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಲೆಟ್ಸ್ ಸೀ, ಲೆಟ್ ಮಿ ಗೋ ಫೈಂಡ್ ಇಟ್. ಓಕೆ, ಸೊ ನಾ ಸ್ವಲ್ಪ ಹೊತ್ತೆ ಬಂದು ರೂಮ್ ಅಲ್ಲಿ ರೆಸ್ಟ್ ಮಾಡಿ ಇವಾಗ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ರೆಡಿ ಇದ್ದೀನಿ ಶೂಟ್ಗೆ ಹೋಗೋದಕ್ಕೆ. ನನಗೆ ಆ್ಯಕ್ಚುಲಿ ಮರ್ತೋಯ್ತು ಗುರು, ಇದು ಟ್ರಾವೆಲ್ ಮಾಡಿ ಶೂಟ್ ಮಾಡೋದ್ರಲ್ಲಿ ಎಷ್ಟು ಸುಸ್ತಾಗತ್ತೆ ಅಂತ. ಬಟ್ ಇಟ್ಸ್ ಓಕೆ, ವಾಟ್ ಟು ಡೂ, ಕೆಲಸ ಇಸ್ ಕೆಲಸ. ಸೊ ಇವಾಗ ಹೊರಡ್ತಾ ಇದ್ದೀನಿ. ಸೊ ಸಿ ಯು ಆಟ್ ದ ಶೂಟ್. ಓಕೆ, ಸೊ ನಾ ಇವಾಗ ಹೋಗ್ತಾ ಇರೋ ಜಾಗ ಹೆಸರು ಪುನರ್ಜನ್ ಆಯುರ್ವೇದಿಕ್ ಕ್ಯಾನ್ಸರ್ ಹಾಸ್ಪಿಟಲ್ ಅಂತ. ಒಂದು ಆಯುರ್ವೇದ ಅಲ್ಲಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ನನಗೆ ಗೊತ್ತಾಗುವಾಗ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು. ಸೊ ಅದ್ರ ಬಗ್ಗೆ ರಿಸರ್ಚ್ ಸ್ವಲ್ಪ ಮಾಡಿದೆ. ಆ್ಯಂಡ್ ಒಂದು ಒಳ್ಳೆ ಜೆನ್ಯೂನ್ ಹಾಸ್ಪಿಟಲ್ ಥರ ನನಗೆ ಫೀಲಿಂಗ್ ಬಂತು. ಸೊ ಆ ಕ್ಯಾನ್ಸರ್ ಹಾಸ್ಪಿಟಲ್ನ ಒಂದು ಟೂರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಅವ್ರದ್ದು ಇವಾಗ ಇಲ್ಲಿ ಹೈದರಾಬಾದಲ್ಲಿ ಬ್ರಾಂಚ್ ಇದೆ, ಬಟ್ ತುಂಬಾ ಬೇಗ ಬೆಂಗಳೂರು ಬರ್ತಾ ಇದ್ದಾರೆ. ಸೊ ಇಟ್ಸ್ ವೆರಿ ಎಕ್ಸೈಟಿಂಗ್. ಸೊ ಇವಾಗ ಕ್ಯಾಬ್ಗೆ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿನೂ ಟ್ರಾಫಿಕ್ ಪ್ರಾಬ್ಲಮ್ಸೇ. ಸೊ ಕ್ಯಾಬ್ ಬಂದಿದ ತಕ್ಷಣ ಐ ಆಮ್ ಗೋನ್ ಗೋ ಟು ದ ಹಾಸ್ಪಿಟಲ್ ಆ್ಯಂಡ್ ಸಿ ಯು ದೇರ್. ಓಕೆ, ಸೊ ಫೈನಲಿ ಕ್ಯಾಬ್ ಬಂತು ಆ್ಯಂಡ್ ಐ ಆಮ್ ಆನ್ ದ ವೇ. ಒಳ್ಳೇದು ಏನಂದರೆ ಹೋಟೆಲ್ ಇದ್ದು ಬರೀ 5 ನಿಮಿಷ ದೂರನೇ ಹಾಸ್ಪಿಟಲ್. ಸೊ ಅಲ್ಲಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಮೋಸ್ಟ್ ಪ್ರಾಬಬ್ಲಿ ಹಾಸ್ಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದು ಒಂದು ಸೆಪ್ರೇಟ್ ವ್ಲಾಗಲ್ಲಿ ಇರಕ್ಕೆ ಹೋಗುತ್ತೆ. ಈ ವ್ಲಾಗ್ ಬರೀ ಡಿಸ್ಕವರಿಂಗ್ ಹೈದರಾಬಾದ್ ಥರ ಒಂದು ವ್ಲಾಗ್ ಹೆಂಗೆ ಇರಕ್ಕೆ ಹೋಗುತ್ತೆ. ಸೊ ಅದನ್ನ ಹೋಗಿ ನೋಡಿ, ಅದರಲ್ಲಿ ಹಾಸ್ಪಿಟಲ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಸೊ ಎಂಜಾಯ್ ಆ್ಯಂಡ್ ಲೆಟ್ಸ್ ಗೋ. ಆ್ಯಸ್ ಯೂಶುವಲ್ ಎಲ್ಲಿ ಹೋದರೆ ಟ್ರಾಫಿಕ್. ಇವಾಗ ಐ ಥಿಂಕ್ ಐ ಶುಡ್ ಬಿ ಯೂಸ್ ಟು ಇಟ್, ಬಟ್ ಇನ್ನೂ ಅಭ್ಯಾಸ ಆಗಿಲ್ಲ ಟ್ರಾಫಿಕಲ್ಲಿ ನಿಂತ್ಕೊಂಡಿರೋದು. ವಾಟ್ ಟು ಡೂ. ಓಕೆ, ಸೊ ನಾ ಇವಾಗ ಪುನರ್ಜನ್ ಆಯುರ್ವೇದ ಆ್ಯಂಡ್ ಸಿದ್ಧ ಹಾಸ್ಪಿಟಲ್ಗೆ ರೀಚ್ ಆಗಿದ್ದೀನಿ. ಓಕೆ, ಸೊ ಇಲ್ಲಿ ಶೂಟಲ್ಲಿ ಇದ್ದೀನಿ. ಸೊ ಇವಾಗ ಡಾಕ್ಟರ್ನ ಇಂಟರ್ವ್ಯೂ ಮಾಡೋಕ್ಕೆ ಹೋಗ್ತೀನಿ, ಆಯುರ್ವೇದ ಡಾಕ್ಟರ್ನ. ಸೊ ಒಂದು ತುಂಬ
ಒಂದು ಒಳ್ಳೆ ಸೀನ್ ಹಂಗಿರೋಕೆ ಹೋಗುತ್ತೆ. ಸೊ ಲೆಟ್ಸ್ ಗೋ ಅಹೆಡ್ ವಿತ್ ದಿಸ್. ಒಂದು ತುಂಬ ಡಿಫ್ರೆಂಟ್ ಟೈಪ್ ಆಫ್ ಶೂಟ್ ಇದೆ ಇದು. ನಾ ಆ್ಯಕ್ಚುಲಿ ಇದಕ್ಕೆ ಮುಂಚೆ ಈ ಥರ ಹಾಸ್ಪಿಟ್ಲಲ್ಲಿ ಯಾರನ್ನ ಇಂಟರ್ವ್ಯೂ ಮಾಡಿದ್ದಿಲ್ಲ. ಸೊ ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಟು, ಆ್ಯಂಡ್ ಖುಷಿ ಹೆಂಗಿದೆ ದಟ್ ನೀವೆಲ್ಲ ನನ್ನ ಜೊತೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅಂತ. 6.5 hours later. Okay, so finally shoot pack up agide. Nan prakara ondu 5:30 agirutte ankondide, but around 3 o'clock e finish agide. So na ivaga room ga hogi swalpa hotta rest maadi evening alli Hyderabad na discover maraku hogta idini. So I am very happy to do that. So see you. Life simple ang irbeku guru. Ondu malai chai, ondu sunset, ondu cab ride. Life alli ಈ ಸಿಂಪಲ್ ಮೂಮೆಂಟ್ಸೇ ನಾವು ತುಂಬ ಎಂಜಾಯ್ ಮಾಡೋದು. ಇವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ ಹೈದರಾಬಾದ್ ಆ್ಯಂಬಿಯನ್ಸ್ನ. ಇನ್ನು ಏನು ಫೇಮಸ್ ಟೂರಿಸ್ಟ್ ಪ್ಲೇಸಸ್ ಹೋಗಲಿಲ್ಲ, ಅದೆಲ್ಲ ನಾಳೆನೇ ಆಗುತ್ತೆ. ಸೊ ಇವಾಗ ಸುಮ್ಮನೆ ಒಂದು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಮೀಟ್ ಮಾಡಿ ಚಿಲ್ ಮಾಡೋದಕ್ಕೆ. Day 2. What's up guys? Good morning. Day 2 in Hyderabad. And ಇವಾಗ ರೂಮ್ಲದ್ದು ಚೆಕ್ಔಟ್ ಆಗೋ ಟೈಮ್ ಆಗಿದೆ. And I am going to go solo to explore the city. Nenne hogi nan friend na meet madide. Ond olle evening itto, but then I inna city nane nodlilla, kelsa aitu. So I am free and inna time ide. So I am going to go and explore ya Hyderabad alli yenalla ide anta nodana. First Charminar hogbeku and alli start maadi bare yenalla idiyo nan nodtini. Come along. Okay. ಸೊ ನಾ ಇಲ್ಲಿ ಒಂದು ರ್ಯಾಪಿಡೋ ಬೈಕ್ ರೆಂಟ್ ಮಾಡಿದ್ದೀನಿ. ನಮಗೆ ರ್ಯಾಪಿಡೋ ಅಂದರೆ ಇಷ್ಟ ಗುರು, ನನಗೆ ಬೈಕಲ್ಲಿ ಟ್ರಾವೆಲ್ ಮಾಡೋದಂದರೆ ಇಷ್ಟ. ಸೊ ರ್ಯಾಪಿಡೋ ಬೈಕ್ ಒಂದು ತೊಗೊಂಡು ನಾ ಇವಾಗ ಹೋಗ್ತಾ ಇದ್ದೀನಿ ಚಾರ್ ಮಿನಾರ್ಗೆ. ಹೂ ಸಖತ್ ಬಿಸಿಲಿದೆ, ಬಟ್ ಇಟ್ಸ್ ಓಕೆ, ಒಳ್ಳೆ ಗಾಳಿ ಬರ್ತಾ ಇದೆ. ಐ ಆಮ್ ಎಂಜಾಯಿಂಗ್ ದ ರೈಡ್. ಸೀರಿಯಸ್ಲಿ ಇಲ್ಲಿ ಜಾಗ ಒಂದು ಮಿನಿಯೇಚರ್ ಬ್ಯಾಂಗ್ಳೂರ್ ಥರನೇ ಇದೆ. ಡಿಫ್ರೆನ್ಸೇ ಅಷ್ಟು ಗೊತ್ತಾಗ್ತಿಲ್ಲ. ಬಟ್ ಇದು ನ್ಯೂ ಹೈದರಾಬಾದ್, ಓಲ್ಡ್ ಹೈದರಾಬಾದ್ ಹೋಗಿದ ಮೇಲೆ ಡಿಫ್ರೆನ್ಸ್ ಗೊತ್ತಾಗತ್ತೆ ಅನ್ಕೊಂಡಿದ್ದೀನಿ. ನೋಡೋಣ. ಇನ್ನೊಂದು ಸೀನ್ ಏನಂದ್ರೆ ಗುರು, ನನಗೆ ತೆಲುಗು ಒಂದು ಪದ ಕೂಡ ಗೊತ್ತಿಲ್ಲ. ಹಾಯ್ ಹೌ ಆರ್ ಯು ಅಂತ ಹೇಳ ಕೂಡ ಬರಲ್ಲ ನನಗೆ. ಸೊ ಹೋಪ್ಫುಲ್ಲಿ ನನ್ನ ಹಿಂದಿ ಇಲ್ಲಿ ಕೆಲಸ ಬರುತ್ತೆ. ಸೊ ಈ ವಿಡಿಯೋ ಅಲ್ಲಿ ನಾ ಹಿಂದಿ ಮಾತಾಡೋದು ನೀವು ನೋಡ್ಬೋದು. ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಎಂಡ್ಲೆಸ್ ಟ್ರಾಫಿಕ್, ಇದೇ ಲೈಫ್ ಗುರು. ಲೈಫೇ ಟ್ರಾಫಿಕಲ್ಲಿ ಕುತ್ಕೊಂಡು ಅರ್ಧ ಜೀವನೇ ಹೋಗ್ಬಿಡುತ್ತೆ. ಕ್ರೇಜಿ ಏರಿಯಾ ಇದೆ ಗುರು ಸೈಬರಾಬಾದ್, ಸಖತ್ತಾಗಿದೆ. ಈ ಬಿಸಿಲಲ್ಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಗುರು. ನಾ ಇಲ್ಲಿ ಬಂದಿದ್ದೀನಿ, ಸ್ವಲ್ಪ ಶುಗರ್ ಕೇನ್ ಜ್ಯೂಸ್ ಕುಡಿತಾ ಇದ್ದೀನಿ. ಬಾಸ್ ಮಾಡ್ತಾ ಇದ್ದಾರೆ. ಬಿಸಿಲಲ್ಲಿ ಶುಗರ್ ಕೇನ್ ಜ್ಯೂಸ್ ಒಂದು ಸೆಪರೇಟ್ ಮಜಾ ಗುರು. ಅಪ್ಪಾ ರಿಫ್ರೆಶ್ ಆಗಿದೆ. ಕಬ್ಬಿನ ಹಾಲು ಕಾಫಿಗಿಂತ ಹೀಟು. ಹೌದಾ? ಇರ್ಲಿ ಬಿಡಿ, ಯುವಕರ ಯಾವಾಗ್ಲೂ ಹೀಟ್ ಎಲ್ಲ ಇರಬೇಕು. ಸೊ ಅಲ್ಲಿ ಇದೆ ಚಾರ್ ಮಿನಾರ್, ಸಖತ್ತಾಗಿದೆ. ಒಂದು ವೈಬ್ ಹೆಂಗಿದೆ, ಈ ಫುಲ್ ಸ್ಟ್ರೀಟೇ ಒಂದು ವೈಬ್ ಹೆಂಗಿದೆ. ಅಲ್ಲಿ ಹೋಗಿ ನೋಡೋಣ ಹೇಗಿದೆ ಅಂತ. ಇಲ್ಲಿ ಇದ್ದೀನಿ ಚಾರ್ ಮಿನಾರ್ ಹತ್ರ. ಸೀರಿಯಸ್ ಆ್ಯಂಡ್ ಕಮರ್ಷಿಯಲ್ ಸ್ಟ್ರೀಟ್ ವೈಬ್ಸೇ ಬರ್ತಾ ಇದೆ. ಏನೇನೋ ಸಿಗ್ತಾ ಇದೆ ಗುರು ಇಲ್ಲಿ. ನಾ ಇವತ್ತಿದ್ದು ಔಟ್ಫಿಟ್ ತೋರಿಸೇ ಇಲ್ಲ. ಸೊ ನಾ ಒಂದು ಚಿಂದಿ ಚಿತ್ರಾನ ಶರ್ಟ್ ಹಾಕಿದ್ದೀನಿ, ಆ್ಯಂಡ್ ಬಿಸಿಲಿರೋದ್ರಲ್ಲಿ ನಾರ್ಮಲ್ ಶಾರ್ಟ್ಸ್ ಹಾಕಿದ್ದೀನಿ. ಆ್ಯಂಡ್ ಅದ್ರ ಜೊತೆ ನಾನು ಸ್ಪಾಂಜ್ ಬಾಬ್ ಜಾರ್ಡನ್ಸ್. ನಿಮಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ದಟ್ ಚಾರ್ಮಿನಾರ್ ಹತ್ರ ಒಂದು ದೇವಸ್ಥಾನ ಕೂಡ ಇದೆ ಅಂತ. ಸೊ ಸೂಪರ್ಬ್ಯಾ, ಹೆವಿ ಸೆಕ್ಯೂರಿಟಿ ಎಲ್ಲ ಇದೆ ಗುರು ಇಲ್ಲಿ. ಕ್ರೇಜಿ, ಒಂದು ಡೆಲಿಕೇಟ್ ಬ್ಯಾಲೆನ್ಸ್ ಆಫ್ ಸರ್ವೈವಲ್ ಇದೆ. ದೇವಸ್ಥಾನ ಇದೆ ಆ್ಯಂಡ್ ಚಾರ್ಮಿನಾರ್ ಇದೆ. ಚಾರ್ಮಿನಾರ್ದು ಅಲ್ಲಿ ರೂಫಲ್ಲಿ ಒಂದು ಮಾಸ್ಕ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಒಳಗಡೆ ಹೋಗಿ ನೋಡಿದ್ರೆ ಚೆನ್ನಾಗಿರುತ್ತೆ. ಒಂದು ಒಳ್ಳೆ ಮಾರ್ಕೆಟ್ ಏರಿಯಾ ಇದೆ ಇಲ್ಲಿ. ಸೊ ಚೆನ್ನಾಗಿದೆ. ಬಟ್ ಎಲ್ಲರ ಹತ್ರ ಲೋಕಲ್ಸ್ ಹತ್ರ ಕೇಳಿದಲ್ಲಿ ಅವರು ಹೇಳಿದರು ಈ ಥರ ಶಾದಾಬ್ ಬಿರಿಯಾನಿ ಅಂತ ಒಂದು ಜಾಗ ಇದೆ, ಅದು 1 kilometer ದೂರ ಇದೆ. ಈ ಬಿಸಿಲಲ್ಲಿ
ನನಗೆ ಇನ್ನೂ ಸುಸ್ತು ಆಗಿಲ್ಲ, ನನಗೆ ಯಾಕೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ, ಬಟ್ ಇವತ್ತು ಸ್ವಲ್ಪ ಎನರ್ಜಿ ಜಾಸ್ತಿ ಇದೆ. ಸೊ 1 ಕಿಲೋಮೀಟರ್ ವಾಕ್ ಮಾಡಿ ಫೈನಲಿ ರೀಚ್ ಮಾಡಿದ್ದೀನಿ ಶಾದಾಬ್ ಹೋಟೆಲ್ಗೆ. ಫುಲ್ ಕ್ರೌಡೆಡ್ ಇದೆ ಒಳಗಡೆ, ಒಳಗಡೆ ಹೋಗಿ ನೋಡೋಣ. ಸೊ ದ್ಯಾಟ್ ಇಸ್ ದ ಕಿಚನ್, ಅಲ್ಲೇ ಎಲ್ಲ ಮಾಡ್ತಾರೆ. ಆ್ಯಂಡ್ ರೆಸ್ಟೋರೆಂಟ್ ಭಯಂಕರ ರಶ್ ಇದ್ರು, ಫ್ರೈಡೇ ಆಫ್ಟರ್ನೂನ್ ಅಲ್ಲಿ ಸಖತ್ ರಶ್ ಇದೆ, ಜಾಗ ಸಖತ್ತಾಗಿದೆ. ಬಟ್ ಇಲ್ಲಿ ಆನ್ಲೈನ್ ಪೇಮೆಂಟ್ ಇಲ್ಲ, ಆ್ಯಂಡ್ ನನ್ನ ಪರ್ಸೇ ತೊಗೊಂಡು ಬಂದಿಲ್ಲ, ಬೆಂಗಳೂರಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ATMಲಿದ್ದು ವಿತ್ಡ್ರಾ ಮಾಡೋಕ್ಕೆ ಚಾನ್ಸ್ ಇಲ್ಲ. ಸೊ ಇವರೇ ಒಂದು ಮನಿ ಎಕ್ಸ್ಚೇಂಜರ್, ಆ್ಯಕ್ಚುಲಿ ಇವರು ಡಾಲರ್ಸ್ ಎಕ್ಸ್ಚೇಂಜ್ ಮಾಡ್ತಾರೆ. ಇಲ್ಲಿ ಚಾರ್ ಮಿನಾರ್ ಹತ್ರ ಯಾರ ಬಂದು ನಿಮ್ಮ ಹತ್ರ ಡಾಲರ್ಸ್ ಇದ್ರೆ ಅವರು ಕೊಡ್ತಾರೆ. ಏನು ಸೀನ್ ಅಂದರೆ, ನಾ ಅವ್ರಿಗೆ ಫೋನ್ ಪೇ ಮಾಡಿ ಒಂದು 500 ರುಪೀಸ್ ತೊಗೊಂಡಿದ್ದೀನಿ. ಸೊ ಇವಾಗ ಹೋಗಿ ಬಿರಿಯಾನಿ ತಿನ್ನೋಣ, ಬೇರೆ ಎಲ್ಲಿನೂ ಕ್ಯಾಶೇ ಸಿಗಲ್ಲ. ಸೊ ವಿಲ್ ಸೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಲೆಟ್ಸ್ ಗೋ ಬಿರಿಯಾನಿ. ಓಕೆ, ಸೊ ಫೈನಲಿ ತುಂಬ ಸ್ಟ್ರಗಲ್ ಮಾಡಿ ನಮ್ಮ ಬಿರಿಯಾನಿ ಬಂತು. ಲೆಟ್ಸ್ ಈಟ್. ಹೊಟ್ಟೆ ಫುಲ್ ಆಯಿತು, ಮಜಾ ಆಯಿತು, ಕ್ರೇಜಿ, ಒಳ್ಳೆ ಡಿಸಿಷನ್ ಇಲ್ಲಿ ಬಂದಿದ್ದು. ಸೊ ದಟ್ಸ್ ಇಟ್, ಐ ಆಮ್ ಡನ್. ಯಾವ ಜಾಸ್ತಿ ತಿನ್ನೋಕ್ಕಾಗಲ್ಲ, ತುಂಬ ಫುಲ್ ಇತ್ತು ಪ್ಲೇಟು. ಐ ಆಮ್ ಡನ್, ಲೆಟ್ಸ್ ಗೋ. ಓಕೆ, ಈ ರೋಡಲ್ಲಿ ಆಲ್ಮೋಸ್ಟ್ 4-5 ಟೈಮ್ಸ್ ವಾಕ್ ಮಾಡಿದ್ದೀನಿ, ಇವಾಗ ಫೈನಲಿ ಬಿರಿಯಾನಿ ತಿಂದಾಯಿತು, ಸಾಕತ್ತಂಗಿತ್ತು. ಸೊ ಆಫ್ಟರ್ ದ್ಯಾಟ್ ಇವಾಗ ವಾಪಸ್ ಚಾರ್ ಮಿನಾರ್ ಹೋಗ್ತಾ ಇದ್ದೀನಿ, ಗೋಯಿಂಗ್ ಟು ಸಿ ಇವಾಗ ಒಳಗಡೆ ಹೋಗೋಕ್ಕಾಗತ್ತಾ ಅಂತ. ಓಕೆ, ಸೊ ವಿಡಿಯೋಗ್ರಫಿ ಅಲೌಡ್ ಇಲ್ಲ ಇಲ್ಲಿ, ಏನೋ ತಗೋತಾ ಇದ್ದೀನಿ, ಹೋಗ್ತಾನೇ ಇದೆ. ಎಷ್ಟು ಹೈಟ್ ಇದೆ ಇದು? ಸೈಡ್ ಸ್ವಲ್ಪ ಈ ಥರ ಕಾಣಿಸ್ತಾ ಇದೆ. ಇದೆಲ್ಲ ಫೋಟೋ ಸ್ಪಾಟ್ಸ್. ಓಕೆ, ಸೊ ಒಳಗಡೆ ನೋಡೋಕ ಆ ಥರ ಇರಲಿಲ್ಲ, ಚೆನ್ನಾಗಿತ್ತು. ಒಂದೇ ಥರ ಇಲ್ಲಿ ನೋಡಿ, ವಾಲ್ಸ್ ಎಲ್ಲ ನೋಡಿ, ಒಂಥರ ಫುಲ್ ಹೆಸರು ಬರೆದಿಟ್ಟಿದ್ದಾರೆ. ಸೊ ನನ್ನ ಚಾರ್ ಮಿನಾರ್ ಅಡ್ವೆಂಚರ್ ಆಯಿತು. ಆ್ಯಂಡ್ ಇವಾಗ ನೆಕ್ಸ್ಟು ನಾ ಹೋಗ್ತಾ ಇರೋ ಜಾಗ ಸುಧಾ ಕಾರ್ ಮ್ಯೂಸಿಯಂ ಅಂತ. ಸೊ ಅಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಸ್ ಇದೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕಾರ್ಸ್ನ ನೋಡೋಣ, ಹೇಗೆ ಮಾಡಿದ್ದಾರೆ ಅಂತ. ಸೊ ಅಲ್ಲಿ ಬಂದಿದ್ದೀನಿ ಸುಧಾ ಕಾರ್ಸ್ ಮ್ಯೂಸಿಯಂಗೆ. ಇಲ್ಲಿ ಬಂದಿದೆ, ಒಂದು ಒಳ್ಳೆ ವೈಬ್ ಇದೆ, ಭಯಂಕರ ಬೈಕ್ ಮಾಡಿದ್ದಾರೆ ಟ್ರ್ಯಾಕ್ಟರ್ ವೀಲ್ಸಲ್ಲಿ. ರನ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ವರ್ಲ್ಡ್ಸ್ ಲಾಂಗೆಸ್ಟ್ ಚೇತಕ್ ಸ್ಕೂಟರ್ ಇದೆ. ಓಹೋ, ಇದು ನಾ ಮಿಸ್ಸೇ ಮಾಡಿಬಿಟ್ಟೆ ಗುರು. ವರ್ಲ್ಡ್ಸ್ ಲಾರ್ಜೆಸ್ಟ್ ಕಾರ ಇದು, ಇಷ್ಟು ದೊಡ್ಡದಿದೆ. ಈ ವೀಲೇ ನನ್ನ ಕೂಡ ದೊಡ್ಡದಿದೆ. ಆ ವೀಲ್ದು ಸೈಜ್ ಸೀರಿಯಸ್ಲಿ ಕ್ರೇಜಿ ದೊಡ್ಡದಂಗಿದೆ. ಏ ಅಪ್ಪ, ನನ್ನ ಸೈಜ್ ವರ್ಸಸ್ ವೀಲ್ ಸೈಜ್ ಎಷ್ಟು ದೊಡ್ಡದಿದೆ ಗುರು. ಆ ಕಾರ್ ಸೈಜೇ ಭಯಂಕರವಾಗಿದೆ. ಏನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಶೂ ಶೇಪಲ್ಲಿ ಒಂದು ಇದೆ, ಸ್ಕೂಟರ್ ಅಟ್ಯಾಚ್ ಇದೆ. ಅಲ್ಲಿ ಇನ್ನೊಂದು ಶೂ ಇದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಸೊ ಈ ಬೈಕ್ ಹತ್ರ ನಾ ಸ್ವಲ್ಪ ಈ ಥರ ಕಾಣಿಸ್ತಾ ಇದ್ದೀನಿ, ಇಷ್ಟು ದೊಡ್ಡದಿದೆ. ಏನು ಕ್ರೇಜಿ ಸೀನ್. ನಿಮಗೆ ಅರ್ಜೆಂಟಾಗಿ ಟಾಯ್ಲೆಟ್ ಹೋಗ್ಬೇಕಂದ್ರೆ ಅವರು ಇಲ್ಲಿ ಒಂದು ರೆಡಿ ಇಟ್ಟಿದ್ದಾರೆ, ಬೈಕ್ಸ್ ಕನೆಕ್ಟೆಡ್ ಟಾಯ್ಲೆಟ್. ಇದು ಏನು ಇನ್ಸ್ಟಾಲ್, ಇದು ಹಿಂದೆ ಲಾಜಿಕ್ ನನಗೆ ಗೊತ್ತಾಗ್ತಿಲ್ಲ, ಬಟ್ ಏನೋ ಇಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಇನ್ನೊಂದು ಲಾಂಗೆಸ್ಟ್ ಸ್ಕೂಟರ್ ಇದೆ. ಆ್ಯಂಡ್ ಇಲ್ಲಿ ಬಂದಿದ್ದೀವಿ ವರ್ಲ್ಡ್ ವಾರ್ 2 ಕಲೆಕ್ಷನ್, ಹಳೆ ಚೇತಕ್ ಪ್ರಿಯಾ ಸ್ಕೂಟರ್ಸ್ ಎಲ್ಲ ಇದೆ. ಆ್ಯಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಯೂಸ್ ಮಾಡಿದ ಕಾರ್ಗಳು, ಬೈಕ್ಸ್, ಕೊಲಾಪ್ಸಿಬಲ್ ಬೈಸಿಕಲ್, ರಾಯಲ್ ಎನ್ಫೀಲ್ಡ್ 500 cc. ಅದು ಆ್ಯಕ್ಚುಲಿ ನೋಡೋಕ್ಕೆ ಏನೋ ಹೊಸ ಡರ್ಟ್ ಬೈಕ್ ಥರ ಇದೆ, ಸೂಪರಾಗಿದೆ. ಕೊಲಾಪ್ಸಿಬಲ್ ಮೋಟರ್ ಸೈಕಲ್, ಓ ಅದು ಸ್ವಲ್ಪ ಆ ಥರ ಓಡಿಸ್ತಾರೆ ಅನಿಸುತ್ತೆ ಇದನ್ನು.
ಇವಾಗ ಯೋಚನೆ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ಈ ಥರ ಎಷ್ಟೋ ಮ್ಯೂಸಿಯಂಗಳು ಇದೆ, ಪ್ಲಾನಿಟೇರಿಯಂ ಇದೆ, ಎದಕ್ಕೆ ನಾವು ಹೋಗಿದ್ದೇ ಇಲ್ಲ? ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ, ಎಲ್ಲರೂ ಇದು ಈ ಥರ ಒಂದು ಜಾಗನ ಎಕ್ಸ್ಪೀರಿಯನ್ಸ್ ಮಾಡಿ ನೋಡಬೇಕು ಒಂದು ಟೈಮ್. ಸೊ ಫ್ಯೂಚರಲ್ಲಿ ನಾನು ಇವಾಗ ಬ್ಯಾಂಗ್ಳೂರ್ ಹೋಗಿದ್ಮೇಲೆ ಖಂಡಿತ ಪ್ಲಾನಿಟೋರಿಯಂಗೆ ಹೋಗ್ತೀನಿ, ಆ್ಯಂಡ್ ತುಂಬ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇದೆ ಅಲ್ಲಿ ಎಲ್ಲ ಹೋಗ್ತೀನಿ, ಆ್ಯಂಡ್ ಖಂಡಿತ ವಿಡಿಯೋ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಅಲ್ಲಿ ನೋಡಿ RR ಸಿಂಬಲ್ ಇದೆ, ಓ ಕ್ರೇಜಿ. ಯಾರಿಗೆ ಗೊತ್ತಿತ್ತು ರೋಲ್ಸ್ ರಾಯ್ಸ್ ಈ ಥರ ಗಾಡಿ ಎಲ್ಲ ಮಾಡುವಾಗ ಅವರು ಇವಾಗ ಇಷ್ಟು ಭಯಂಕರ ಗಾಡಿ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು? ಕ್ರೇಜಿ. ಸ್ಟಾರ್ಟೆಡ್ ಫ್ರಮ್ ದ ಬಾಟಮ್. ಇಲ್ಲಿ ಮಿನಿಯೇಚರ್ಸ್ ಎಲ್ಲ ಇದೆ, ಅದೇ ಇದು. ಆ್ಯಂಡ್ ನೆಕ್ಸ್ಟ್ ಬೈಕ್ ಸೆಂಟರ್, SD ಚಾಪ್ಪರ್ ಒಂದು ಮಾಡಿದ್ದಾರೆ ಹಳೇದು, ಕ್ರಾಂಬ್ಲರ್ ಒಂದು ಮಾಡಿದ್ದಾರೆ, ಮಿನಿ ರಾಜದೂತ್ ಇದೆ, ಎಷ್ಟು ಚಿಕ್ಕದಿದೆ, ಕ್ಯೂಟ್ ಆಗಿದೆ. ಅದೇ ಫನ್ ಕಾರ್ಟ್, 150cc ಎಂಜಿನ್, ಅದು ನೋಡಾಕ ಫನ್ ಹಂಗೆ ಇದೆ ಬಟ್ ಓಡಿಸಾಕ ಬಿಡಲ್ಲ. ಸೈಕಲ್ ಟ್ರೈನ್ಸ್, ಓ ಅದ್ರದ್ದು ಇದುವರೆಗೆ ಈ ಸೈಕಲ್ ಹೋಗುತ್ತೆ, ಎಲ್ಲರೂ ಪೆಡಲ್ ಮಾಡಬೇಕು. ಇಲ್ಲಿ ಒಂದು ಅಮೇರಿಕನ್ ಸ್ಟೈಲ್ ಚಾಪರ್ ಇದೆ, ಓಹೋ ಕಾಂಡಮ್ ಬೈಕ್ ಅಂತೆ ಇದು, ಏನೋ ಬರೆದಿದೆ 2002 ಅಲ್ಲಿ ಮಾಡಿದ್ದಾರೆ, 60cc ಎಂಜಿನ್ ಇದೆ. ಇಲ್ಲಿ ಒಂದು ಬೆಡ್ ಶೇಪಲ್ಲಿ ಒಂದು ಕಾರ್ ಮಾಡಿದ್ದಾರೆ, ಅದರಲ್ಲಿನೂ ಎಂಜಿನ್ ಇದೆ ಅಂತೆ. ಬರ್ಗರ್ ಕಾರ್ ಮಧ್ಯದಲ್ಲಿ, ಈ ಬರ್ಗರ್ ಕಾರ್ ನನಗೆ ಬೇಕು ನನ್ನ ಶಾಪ್ಗೆ, ನನ್ನ ಬರ್ಗರ್ ಶಾಪ್ಗೆ ಈ ಕಾರ್ ಕರೆಕ್ಟ್ ಹೆಂಗಿರುತ್ತೆ, ಒಬ್ಬರು ಕುತ್ಕೋಬಹುದಂತೆ, ಆ್ಯಂಡ್ ಯು ಕ್ಯಾನ್ ಡ್ರೈವ್ ಇಟ್. ಆ್ಯಂಡ್ ಇವ್ರಿಗೆ ಈ ಟಾಯ್ಲೆಟ್ ಮೇಲೆ ಏನು ಲವ್ ಅಂತ ನನಗೆ ಗೊತ್ತಿಲ್ಲ. ಇದು ಮೂರನೇದು ಟಾಯ್ಲೆಟ್ ಇನ್ಸ್ಟಾಲೇಷನ್. ಈ ಕಾರಲ್ಲಿ ಹೋದ್ರೆ ಪೊಲೀಸ್ ಹೆಲ್ಮೆಟ್ ಎಲ್ಲಿ ಅಂತ ಕೇಳಾಕೆ ಆಗಲ್ಲ. ಬದನೆಕಾಯಿ ಕಾರ್ ಇದು, ಮಜಾ ಇದು, ಮಜಾ. ಆರಾಮಂಗ್ ಕುತ್ಕೊಂಡು ಫ್ರೆಂಡ್ಸ್ ಜೊತೆ ಓಡಿಸ್ಬೋದು ಕಾರ್ನ, ಆ್ಯಂಡ್ ನೈಟಲ್ಲಿ ಓಡಿಸೋಕೆ ಹೆಡ್ಲೈಟ್ಸ್ನು ಕೊಟ್ಟಿದ್ದಾರೆ. ಇನ್ನೊಂದು ಶೂ ಕಾರ್ ಇದೆ, ಓ ಐ ಥಿಂಕ್ ಫಸ್ಟ್ ನೋಡಿದ್ದು ಶೂ ಬೈಕ್. ಹ್ಯಾಂಡ್ ಬ್ಯಾಗ್ ಕಾರ್, ಲಿಪ್ಸ್ಟಿಕ್ ಕಾರ್, ಮೇಕಪ್ ಕಿಟ್ ಕಾರ್. ಇದು ನಾನು ನೋಟಿಸ್ ಮಾಡಿದೆ ಬಟ್ ನೋಟಿಸ್ ಮಾಡಿಲ್ಲ, ಏನೋ ಕ್ರಿಸ್ಮಸ್ ಟ್ರೀ ಇಟ್ಟಿದ್ದಾರೆ ಅಂತ ನೋಡ್ರೆ, ಇದು ಒಂದು ಕ್ರಿಸ್ಮಸ್ ಟ್ರೀ ಕಾರು, ಒಂದು ಬ್ರೈಡ್ ಥರ ಒಂದು ಕಾರು. ಬ್ಯಾಂಗಲ್ ಸೆಟ್ ಕಾರ್, ಅಲ್ಲಿ ಗಣೇಶ ಕಾರ್, ಶಿವಲಿಂಗ ಕಾರ್. ಓ ಕ್ರಿಕೆಟ್ ಫ್ಯಾನ್ಸ್ಗೆ ಒಂದು ಕ್ರಿಕೆಟ್ ಬ್ಯಾಟ್ ಕಾರ್ ಇದೆ, ಸೂಪರ್ ಗೈ ಇದು ಓನರ್ ಗುರು. ಒಂದು ಡೈನಿಂಗ್ ಟೇಬಲ್ ಕಾರ್, ಶಟಲ್ ಕಾಕ್ ಕಾರ್, ಕಂಪ್ಯೂರ ಕಾರ್, ಸೂಪರ್ ಮಿನಿ ಬಸ್, ಒಂದು ಗಾಲ್ಫ್ ಬಾಲ್ ಕಾರ್, ಬಾಸ್ಕೆಟ್ ಬಾಲ್ ಕಾರ್, ಫುಟ್ಬಾಲ್ ಕಾರ್. ಇಲ್ಲಿದೆ ಇರೇಸರ್, ಶಾರ್ಪ್ನರ್, ಬುಕ್, ಪೆನ್ಸಿಲ್, ಪೆನ್. ಹೂ ಆ ವೀಲ್ ಸೈಜೇ ಎಷ್ಟು ದೊಡ್ಡದಿದೆ. ಆ್ಯಂಡ್ ಇಲ್ಲಿ ಒಂದು ಟೆಂಪಲ್ ಕಾರ್ ಇದೆ. ಇಲ್ಲಿ ಸ್ವಲ್ಪ ಫನ್ ಕಾರ್ಸ್ ಇದೆ, ಏನೋ ಒಂದು ಚಿಕ್ಕ ಆಫ್ ರೋಡರ್ ಕಾರ್ ಥರ ಇದೆ, ಜೀಪ್ಸ್. ಇದು ಏನು ಗಾಡಿ ಅಂತ ಗೊತ್ತಿಲ್ಲ ಬಟ್ ಮಜ್ಜಾ ಹೆಂಗಿದೆ, ಸೂಪರ್ ಹೆಂಗಿದೆ. ಖಂಡಿತ ಈ ಗಾಡಿನ ನಾ ಚಾನ್ಸ್ ಸಿಕ್ಕಿದ್ರೆ ಓಡಿಸ್ತೀನಿ. ಅಲ್ಲಿ ಇನ್ನೊಂದು ಕಾರ್ನ ಮಾಡಿಫೈ ಮಾಡಿದ್ದಾರೆ, ಫಿಯಟ್ ಪ್ಯಾಲಿಯೋ ಥರ ಇದೆ ಅದು, ಏನೋ 2-seater ಮಾಡಿಫೈ ಮಾಡಿದ್ದಾರೆ. ಅಲ್ಲಿ ಇನ್ನೂ ಸ್ವಲ್ಪ ಸ್ಮಾಲ್ ಕಾರ್ಸ್ ಇದೆ. ಇಲ್ಲಿ ಒಂದು ಸ್ವಾನ್ ಕಾರ್ ಇದೆ, ಇದು ಮೋಟರ್ ಹೋಮ್ ಕಾರಲ್ಲೇ ಮನೆ, ಚೆನ್ನಾಗಿದೆ. ನಮ್ಮ ಕ್ಲಾಸಿಕ್ ಅಂಬಾಸಿಡರ್ ವಿಲೀಸ್ ಇಸುಜು, ಮಜ್ವಂಗಿದೆ. ಇದೆಲ್ಲ ಅವರೇ ಮಾಡಿದ್ದು ಕಾರ್ಸ್, ಐ ಥಿಂಕ್ ಅವರೇ ರಿಸ್ಟೋರ್ ಮಾಡಿದ್ದು ಕಾರ್ಸ್. ಫಿಯಟ್ 1100 ಮಾಡಿಫೈ ಮಾಡಿದ್ದಾರೆ, ಸ್ಪೋರ್ಟ್ಸ್ ಕಾರ್ ಥರ ಇದೆ. ಟ್ರ್ಯಾಕ್ಸ್ ಜೀಪ್, ವೋಲ್ಸ್ಲಿ ಕಾರ್. ಇಲ್ಲಿ ಇನ್ನೊಂದು ರೋಲ್ಸ್ ರಾಯ್ಸ್ ರೆಪ್ಲಿಕಾ ಮಾಡಿದ್ದಾರೆ, ಕ್ರೇಜಿ ಚೆನ್ನಾಗಿದೆ. ಒಂದಿನ ಈ ಕಾರ್ನ ಓಡಿಸ್ಬೇಕು ಗುರು, ಮಜಾ ಬರುತ್ತೆ. ಆ್ಯಂಡ್ ಇದು TR3 ಎಸ್ಟೀಮ್, ಎಸ್ಟೀಮ್ ಗಾಡಿನ ಈ ಥರ ಹಾಕಿದ್ದಾರೆ ನೋಡಿ,
ನೋ ಓಲ್ಡ್ 1950s ರೇಸ್ ಕಾರ್ ಥರ ಇದೆ, ಕ್ರೇಜಿ. ಸೊ ಇಲ್ಲಿ ಇರೋ ಕಾರ್ಸ್ ಎಲ್ಲ ಈ ಓನರ್ ಹ್ಯಾಂಡ್ ಬಿಲ್ಟೇ ಮಾಡಿದ್ದಾರೆ. ಕ್ರೇಜಿ ಒಂದು ಜಾಗ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಈ ಕಾರ್ ಮ್ಯೂಸಿಯಂ ಆ್ಯಕ್ಚುಲಿ ಟೋಟ್ಲಿ ವರ್ತ್ ಇಟ್. ಆಲ್ಮೋಸ್ಟ್ 1 hour ಮೇಲೆ ನಾ ಇಲ್ಲಿ ಸ್ಪೆಂಡ್ ಮಾಡಿದ್ದೀನಿ. ಎಲ್ಲ ಕಾರ್ಸ್ನ ನೋಡಿ ನನಗೆ ಸಖತ್ ಖುಷಿ ಆಯಿತು. ಹೈದರಾಬಾದ್ ಈ ಸೈಡ್ ಬಂದರೆ ಒಂದು ಬೇರೆ ವೈಬಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಬಂದಿದ್ದೀನಿ ಇನ್ ಆರ್ಬಿಟ್ ಮಾಲ್ಗೆ. ಸೊ ಇಲ್ಲೇ ನನ್ನ ಫ್ರೆಂಡ್ ಉಜೇರ್ನ ಮೀಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ ಮೀಟ್ ಹಿಮ್. ಸೊ ದಿಸ್ ಇಸ್ ಮೈ ಫ್ರೆಂಡ್ ಉಜೇರ್. ಸೊ ನಾವು ಜೊತೆಯಲ್ಲಿ ರೋಡೀಸ್ ಇಂಟರ್ವ್ಯೂ ಎಲ್ಲ ಮಾಡಿದ್ದೀವಿ, ಬಟ್ ದಿಸ್ ಮ್ಯಾನ್ ಡಿಡ್ ನಾಟ್ ಗೆಟ್ ಸೆಲೆಕ್ಟೆಡ್. ಬಟ್ ಇವಾಗ ನೋಡು ಹೇರ್ ಸ್ಟೈಲ್ ಎಲ್ಲ ಬೆಳೆಸಿದ್ದಾನೆ, ಹಾಲೆಲ್ಲ ಫುಲ್ ಫಿಟ್ ಆಗಿದ್ದಾನೆ. ಬೋಟಿಂಗ್ ಹೋಗೋದಕ್ಕೆ ಐಡಿಯಾ ಇತ್ತು. ಸೊ ಹೋಗಿ ನೋಡೋಣ ಇಫ್ ವಿ ಆರ್ ಏಬಲ್ ಟು ಕ್ಯಾಚ್ ಇಟ್. 6:20 ಆಗಿದೆ, 6:30 ಅದು ಕ್ಲೋಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸೇಫ್ಟಿ ಮುಖ್ಯ, ಸೇಫ್ಟಿ ಫಸ್ಟ್, ಸ್ಪೀಡ್ ನೆಕ್ಸ್ಟ್. ಇಲ್ಲಿ ಇರೋ ಅವರಲ್ಲಿ ಇವರೇ ಕ್ರೇಜಿ ಹೆಂಗ್ ಓಡಿಸೋದು. ಸೊ ಲೆಟ್ಸ್ ಗೋ. ಓ ವಾವ್, ಕ್ರೇಜಿ. ಓ ವೈ ಬ್ರೋ, ಹೈದರಾಬಾದ್ ಬಿಸಿಲೆಲ್ಲ ಆಗಿದ್ಮೇಲೆ ಇಲ್ಲಿ ಲೇಕ್ ಬಂದು ಒಂದು ರೈಡ್ ಹಾಕೋದು ಮಜಾ. ಆ್ಯಂಡ್ ಇವಾಗ ಹೊಟ್ಟೆ ಬೇರೆ ಹಸ್ತಾ ಇದೆ. ಸೊ ಇದು ರೈಡ್ ಹಾಕಿ ಹೋಗಿ ಒಂದು ಒಳ್ಳೆ ಊಟ ಮಾಡ್ರೆ ಏನ್ ಮಜಾ ಬರುತ್ತೆ. ಆ್ಯಂಡ್ ದೆನ್ ವಿಲ್ ಗೋ ಔಟ್ ಟು ಪಾರ್ಟಿ, ಹೈದರಾಬಾದ್ ನೈಟ್ ಲೈಫ್. ಲೆಟ್ಸ್ ಗೋ. ಸೊ ಇಲ್ಲಿ ಬಂದಿದ್ದೀವಿ ಹೇಲೋಗೆ. ಇಟ್ಸ್ ಅಪ್ಯಾರೆಂಟ್ಲಿ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಲವಾಂಟಾಜ್ ಅಲ್ಲಿ ಇದ್ದೀವಿ. ಕ್ರೇಜಿ, ತುಂಬಾ ಒಳ್ಳೆ ಆಂಬಿಯನ್ಸ್, ಒಳ್ಳೆ ವೈಬ್ ಇದೆ. ಓಕೆ, ಸೊ ಲವಾಂಟಾಜ್ ಆಯ್ತು. ಸೊ ಅಲ್ಲಿ ಹೋಗಿ ಒಂದು ಒಳ್ಳೆ ಒಂದು ಚಿಕನ್ ಬ್ರೆಸ್ಟ್ ಹೆಲ್ತಿ ಊಟ ತಿಂದಿದ್ದೀನಿ. ಆ್ಯಂಡ್ ನೌ ಐ ಆಮ್ ಆನ್ ದ ವೇ ಟು ಹ್ಯಾವ್ ಸಮ್ ಅನ್ಹೆಲ್ದಿ ಊಟ. ಡೆಸರ್ಟ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಜುಬ್ಲಿ ಹಿಲ್ಸ್ ಅಲ್ಲಿ ತುಂಬಾ ಒಳ್ಳೆ ಜಾಗ ಇದೆ ಗುರು, ಸೋ ಮೆನಿ ಗುಡ್ ಪ್ಲೇಸಸ್. ನಾ ಯಾಕೆ ಆ ಡಿನ್ನರ್ ತೋರ್ಸಕ್ಕೆ ಆಗಲಿಲ್ಲ ಅಂದರೆ ನನ್ನ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಯಿತು ಪೂರ್ತಿ ದಿನ ಶೂಟ್ ಮಾಡಿ ಮಾಡಿ. ಸ್ಟ್ರಾಬೆರಿ ಟ್ರಿಲಿಷಿಯಸ್ ಬ್ರೋ, ಬೆಸ್ಟ್. ಓಕೆ, ಸೊ ನಂದು ಟ್ರಿಲಿಷಿಯಸ್ ಇಲ್ಲಿ ಇದೆ. ವಾಟ್ ಇಸ್ ದಿಸ್? ಬ್ಲೂಬೆರಿ ಚೀಸ್ ಕೇಕ್. ಓ, ಇವನು ಬ್ಲೂಬೆರಿ ಚೀಸ್ ಕೇಕ್ ತಿಂತ ಇದ್ದಾನೆ. ಫ್ರೈಡೇ ನೈಟ್ ಬ್ರೋ, ಫ್ರೈಡೇ ನೈಟ್ ಎಂಜಾಯ್ಮೆಂಟ್ಸ್.